ಇಷ್ಟ್ರೀ ಅಂತ ಬಂದಾಗ ತುಂಬ ಕತೆಗಳಿರುತ್ತೆ ಆದರೆ ಕೆಲವೊಂದು ಕತೆಗಳು ಮಾತ್ರ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಕುತ್ಕೊಳ್ಳೋದು ಸೊ ಆ ಥರ ಒಂದು ಕಥೆನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಹೋಗ್ತಾ ಇದ್ದೀನಿ ಸೊ ನಾವೀಗ ಇರೋದು ಈಸ್ಟರ್ನ್ ಘಾಟ್ಸ್ನ ಪ್ಯಾರ್ಲರಲ್ಲಿರೋ ತಮಿಳ್ನಾಡಿನ ತಿಲ್ಲುಪುರಂ ಪಿಸ್ಟಲ್ಸಿಗೂ ಸಂಜಿ ಕೋಟೆಯಲ್ಲಿದ್ದೀವಿ ಸೊ ಆವಾಗಲೇ ಹೇಳ್ದಂಗೆ ಕೆಲವೊಂದು ಸ್ಟೋರಿಗಳು ಮಾತ್ರ ತುಂಬ ಮೆಮೊರೇಬಲ್ ಆಗಿ ಉಳ್ಕೊಳ್ಳೋದು ಸೊ ಈ ಸಂಜಿ ಕೋಟೆ ರಾಜರು ಮಹಾರಾಜರು ಅವರು ಇಲ್ಲಿರೋಕ್ಕೆ ಆಳೋಕ್ಕೆ ಕಟ್ಟಿದ ಕೋಟೆ ಅಲ್ಲ ವ್ಯಾಪಾರ ಮಾಡೋಕ್ಕೆ ಅಂದರೆ ಟ್ರೇಡಿಂಗ್ ಮಾಡೋಕ್ಕೆ ಅಂತ ಈ ಕೋಟೆನ ಕಟ್ಟಿದ್ದು ನಾನು ಹೇಳ್ದಂಗೆ ಈ ಕೋಟೆನ ಆಳ್ವಿಕೆ ಮಾಡೋದಕ್ಕಾಗಲಿ ಅಥವಾ ರಾಜರು ಇರೋಕ್ಕಾಗಲಿ ಯೂಸ್ ಮಾಡ್ತಿರಲಿಲ್ಲ ಟ್ರೇಡ್ ಮಾಡೋಕ್ಕಂತ ಯೂಸ್ ಮಾಡ್ತಾಯಿದ್ರು ಆ್ಯಂಡ್ ಅದರಲ್ಲೂ ಇಲ್ಲಿಂದ ನಿಮಗೆ ಚೆನ್ನೈ ಬಂದು ನಿಯರ್ಲಿ ಒನ್ ತರ್ಟಿ ಕಿಲೋಮೀಟರ್ಸ್ ಅಷ್ಟೆ ಆ್ಯಂಡ್ ಪಾಂಡಿಚೇರಿ ಕೂಡ ಆ ಥರ ಆಗುತ್ತೆ ಆ್ಯಂಡ್ ಆ ಕಾಲದಲ್ಲಿ ಪಾಂಡಿಚೇರಿ ಬಂದು ಒಂದು ಮೇಜರ್ ಸೀ ಪೋರ್ಟ್ ಸೊ ಅಲ್ಲಿಂದ ಬರ್ತಾ ಇದ್ದಿದ್ದೋ ಗೂಡ್ಸ್ನೆಲ್ಲ ಇಲ್ಲಿ ಬಂದು ಅಂದರೆ ಈ ಸಂಜಿ ಫೋರ್ಟಲ್ಲಿ ಎಲ್ಲ ಸ್ಟೋರ್ ಮಾಡ್ತಾಯಿದ್ರು ಸೊ ಪಾಂಡಿಚೇರಿಗೆ ಈ ಫೋರ್ಟ್ಗೆ ತುಂಬ ಕನೆಕ್ಷನ್ ಇತ್ತು ಹಾಗೆ ದಿನ ಕಳೀತಾ ಕಳಿತಾ ಈ ಕೋಟೆ ಬರೀ ಟ್ರೇಡ್ಗೆ ಅಂತ ಉಳ್ಕೊಂಬಿಟ್ಟಿಲ್ಲ ರಾಜರಿಗೂ ಈ ಫೋರ್ಟ್ ಮೇಲೆ ಕಂಡುಬಿತ್ತು ಈ ಕೋಟೆನ ಸುಮಾರು ವರ್ಷಗಳು ಅಂದರೆ ನಿಯರ್ಲಿ ಥೌಸಂಡ್ ಇಯರ್ಸ್ ಚೋಳಾಸ್ ಪಲ್ಲವಾಸ್ ಹೊಯ್ಸಳಾಸ್ ಆಳ್ವಿಕೆ ಮಾಡಿದ್ದಾರೆ ಅಂದರೆ ಅವರೆಲ್ಲ ಸದ್ರನ್ ಕಿಂಗ್ಸ್ ನಮಗೆಲ್ಲರೂ ಗೊತ್ತಿರುತ್ತೆ ಚೋಳ ಆಗಿರ್ಬೋದು ಪಲ್ಲವಾಜ್ ಆಗಿರ್ಬೋದು ಹೊಯ್ಸಳಾಸ್ ಆಗಿರ್ಬೋದು ಇನ್ನೊಂದು ಖುಷಿ ವಿಷಯ ಏನು ಅಂದರೆ ನಾನು ಹೇಳ್ದಂಗೆ ಹೊಯ್ಸಳಾಸ್ ನಮ್ಮ ಕರ್ನಾಟಕ थोरो ಅಂಡ್ ಆಲ್ಸೋ ಪಿಜೈ ನಗರ ಕಿಂಗ್ಡಮ್ ನ ರಾಜರು ಕೂಡ ಈ ಸಿಂಜಿ ಫೋರ್ಟ್ ನ ಹಾಳಿದಾರೆ ಹೆಮ್ಮೆ ಅಲ್ವಾ ನೀ ಇವಾಗ ನೋಡ್ತಾ ಇರೋದು ಕಲ್ಯಾಣ ಮಹಲ್ ಅಂತ ಆ ಕಾಲದಲ್ಲಿ ರಾಜರು ಮಹಾರಾಜರು ಇಲ್ಲಿ ಎಲ್ಲಾರು ಸೇರ್ಸಿ ದರ್ಬಾರ್ನ ಮಾಡ್ತಾಯಿದ್ರು ಒಂದೊಂದು ಸ್ಟೈಲ್ ಕೂಡ ನನಗೆ ಆ್ಯಕ್ಚುಲಿ ಈ ಪಿಲ್ಲರ್ ಎಷ್ಟು ಇಷ್ಟ ಆಗ್ತಿದೆ ಅಂದರೆ ಲೈವಲ್ಲಿ ನೋಡೋಕ್ಕೆ ಮಾತ್ರ ಸೂಪರ್ ಆಗಿದೆ ಇದು ಅದರ ಮೇಲ್ಗಡೆ ಹೋಗಿ ಸ್ಟೇರ್ಸ್ ಕೂಡ ಇದೆ ಸೊ ಚಾನ್ಸ್ ಬಿಡಬಾರ್ದು ಕೋಟೆ ಮಾತ್ರ ಓ ಕಾಣಿಸ್ತಿ ರಾಜ ದರ್ಬಾರ್ ಮಾಡ್ತಿದ್ದ ಅಂತ ಹೇಳಿದೆ ಆ ಜಾಗ ಇದೆ ಆ್ಯಂಡ್ ನಿಮಗೊಂದು ಪಿಲ್ಲರ್ ತೋರಿಸ್ದೆ ಗೊತ್ತಾ ಅದು ನೋಡಿ ಇಲ್ಲಿದೆ ಅಲ್ಟಿಮೇಟ್ ಆವಾಗಲೇ ಹೇಳ್ದಂಗೆ ರಾಜರಿಗೆ ಈ ಜಾಗದ ಮೇಲೆ ಕಂಡುಬೀಳುತ್ತೆ ಸೊ ತುಂಬ ಜನ ರಾಜರು ಇದನ್ನು ಆಳ್ತಾರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ ರೂಲ್ ದಿಸ್ ಪ್ಲೇಸ್ ಛತ್ರಪತಿ ಶಿವಾಜಿ ಸಿಕ್ಸ್ಟೀನ್ ಸೆವೆಂಟಿ ಸೆವೆನಿಗೆ ಬರ್ತಾರೆ ಸಂಜಿಗೆ ಆಳ್ವಿಕೆ ಸ್ಟಾರ್ಟ್ ಮಾಡೋಕ್ಕೆ ಆ್ಯಂಡ್ ಆ ಟೈಮಲ್ಲಿ ಮರಾಠ ಡೈನಾಶ್ಟಿ ಬಂದು ಸೌತ್ ಪಾಟಲ್ಲಿ ಅಷ್ಟೊಂದು ಫೇಮ್ ಇರೋಲ್ಲ ಸೊ ಇಲ್ಲಿ ಅವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೌತಲ್ಲೂ ಮರಾಠಾಸ್ಗೆ ಒಂದು ಸ್ಟ್ರೆಂತ್ ಬರುತ್ತೆ ಆ್ಯಂಡ್ ಈ ಪ್ಲೇಸ್ ಕೂಡ ನಾನು ಕಲ್ಯಾಣ್ ಮಹಲಲ್ಲಿ ತೋರ್ಸೋ ಗೊತ್ತಾ ದರ್ಬಾರ್ ಮಾಡ್ತಾರೆ ಅಂತ ಸೊ ಇಲ್ಲಿ ಕೂಡ ರಾಜ ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದ ಈ ಜಾಗದಲ್ಲಿ ಆ ಜಾಗ ನೋಡ್ಬೋದು ನೀವು ಆ್ಯಂಡ್ ನೀವು ಮೇಲ್ಗಡೆ ಆ ಕಲ್ಲು ನೋಡ್ತಾ ಇದ್ದೀರಲ್ಲ ಆ ಕಲ್ಲು ಬಂದು ಪ್ಯೂರ್ ಗ್ರ್ಯಾನೇಟ್ ಆ್ಯಂಡ್ ಯು ಬಿಲೀವ್ ಆರ್ ನಾಟ್ ಆ ಗ್ರ್ಯಾನೇಟ್ ಬಂದು ಬರೀ ಕಲ್ಲಲ್ಲ ಆ ಕಾಲದಲ್ಲಿ ಆ ರಾಜನಿಗೆ ಅದು ಪಿಲ್ಲು ಅಂದರೆ ಅದರಿಂದ ಹೊರ್ಕೊಂಡವನು ದರ್ಬಾರ್ ಮಾಡ್ತಿದ್ದ ರಾಜರ ಕಾಲದಲ್ಲಿ ಇದು ಬಾವಿ ನಮ್ಮ ಕಾಲದಲ್ಲಿ ಇದು ಡಸ್ಟ್ಬಿನ್ ಎಷ್ಟು ಕಸ ತುಂಬಿಸಿದ್ದಾರೆ ಅಂದರೆ ಬಿಸ್ಲರಿ ಬಾಟ್ಲು ಜ್ಯೂಸ್ ಬಾಟ್ಲು ಲೇಸು ಎಲ್ಲ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸ್ಟೋರಿಲಿ ಮರಾಠಾಸ್ ಇದನ್ನು ಆಳ್ವಿಕೆ ಮಾಡ್ತಾ ಮಾಡ್ತಾ ಮೊಗಲ್ಸ್ಗೆ ಈ ಜಾಗದ ಮೇಲೆ ಕಂಡುಬೀಳುತ್ತೆ ಆ್ಯಂಡ್ ಮೊಘಲ್ ಡೈನಾಶ್ಟಿ ಅವರು ಕೂಡ ಈ ಕೋಟೆನ ಆಳಬೇಕು ಅಂತ ಬರ್ತಾರೆ ಮರಾಠಾಸ್ ಮೇಲೆ ವಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ತುಂಬ ಕಡೆ ಅವರ ರಾಜ್ಯಗಳನ್ನ ಸೋಲ್ತಾ ಬರ್ತಾರೆ ಆದರೆ ಸತತವಾಗಿ ಎಂಟು ವರ್ಷಗಳ ಕಾಲ ಅವರು ಯಾವುದೇ ಸಾಮ್ರಾಜ್ಯ ಸೋತ್ರೂ ಅಂದರೆ ಅವರ ಟೆರಿಟರಿ ಏನಿರುತ್ತೆ ಮರಾಠಾಸ್ದು ಏನೇ ಸೋತ್ಕೊಂಡು ಬಂದ್ರೂ ಈ ಸಂಜಿನ ಮಾತ್ರ ಅವರು ಸೋಲಕ್ಕೆ ಬಿಡಲ್ಲ ಅಂದರೆ ಬಿಟ್ಕೊಡೋಕ್ಕೆ ಇಷ್ಟಪಡೋಲ್ಲ ಅಂದರೆ ನಿಯರ್ಲಿ ಏಯ್ಟ್ ಇಯರ್ಸ್ ಸೊ ಏಯ್ಟ್ ಇಯರ್ಸ್ ಆದಮೇಲೆ ಆ್ಯಸ್ ಎ ಟೋಲ್ಡ್ ಮೊಗಲ್ಸ್ ಬರ್ತಾರೆ ಆಕ್ರಮಣ ಮಾಡ್ತಾರೆ ಈ ಜಾಗನ ಗೆಲ್ತಾರೆ ಆ್ಯಂಡ್ ಆ ರಾಜ ಬೇರೆ ಯಾರೂ ಅಲ್ಲ ಔರಂಗಜೇಬ್ ನಮಗೆಲ್ಲರೂ ಗೊತ್ತಿರುತ್ತೆ ಔರಂಗಜೇಬ್ ಯಾರು ಅಂತ ಮೊಘಲ್ ರಾಜ ಶಹಾನ್ ಅವರ ಮಗ ತಾಜ್ಮಹಲ್ ಕಟ್ಟಿಸಿದ ಶಹಜಹಾನ್ ಅವ್ರ ಮಗ ಆ್ಯಕ್ಚುಲಿ ಈ ಜಾಗ ನೀವು ನೋಡಬೇಕು ಅಂದರೆ ಕೋಟೆ ಗೋಡೆಗಳಿವೆಲ್ಲ ಎಲ್ಲ ಹೊಡೆದೋಗಿದೆ ಇದೆಲ್ಲ ಹೊಡೆದೋಗಿರೋ ಗೋಡೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ಇಂಥ ಒಳ್ಳೆ ಫೋಟ್ನ ಸ್ಟಾರ್ಟಿಂಗಲ್ಲಿ ಟ್ರೇಡ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು ಅಂತ ನಿಜವಾಗ್ಲೂ ಯಾರೋ ಒಬ್ಬ ರಾಜನೇ ಬಂದು ಕಟ್ಸ್ಬಿಟ್ಟು ಹೋದ್ನೇನೋ ಅಂತ ಅನಿಸ್ತಾ ಇದೆ ನನಗೆ ಇಲ್ಲಿ ಸ್ಟಾರ್ಟ್ ಎಲ್ಲಾಯಿತು ಎಂಡ್ ಎಲ್ಲ ಆಗ್ತಿದೆ ಎಲ್ಲಿ ಗೊತ್ತೇ ಆಗ್ತಿಲ್ಲ ಔರಂಗಜೇಬಿ ಗೆದ್ದ ಮೇಲೆ ಫುಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಳಲ್ಲ ಅವ್ರು ವಾಪಸ್ ನಾರ್ತ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಕೋಟೆನೊಬ್ರು ನೋಡ್ಕೋಬೇಕಲ್ಲ ಸೊ ನಾನು ಈ ಕೋಟೆನ ಮೇಂಟೈನ್ ಮಾಡ್ತಾ ಇದ್ದಿದ್ದು ಸ್ವರೂಪ್ ಸಿಂಗ್ ಅನ್ನೋ ಒಬ್ಬರಿಗೆ ಈ ಕೋಟೆನ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅವ್ರು ನಾರ್ತ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಅವರಾದಮೇಲೆ ಸ್ವರೂಪ್ ಸಿಂಗ್ ಮಗ ತೇಜ್ ಸಿಂಗ್ ಆ ರೆಸ್ಪಾನ್ಸಿಬಿಲಿಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದಾದಮೇಲೆ ಏಯ್ಟೀನ್ ಸೆಂಚುರಿ ಬ್ರಿಟಿಷವ್ರು ಕಂಡುಬೀಳುತ್ತೆ ಬ್ರಿಟಿಷ್ರು ಕಂಡುಬೀಳೋಕ್ಕೂ ಮುಂಚೆ ಸದ್ರನ್ ಪಾಟ್ಗೆ ಫ್ರೆಂಚ್ ಅವ್ರು ಕಂಡುಬೀಳುತ್ತೆ ಸೊ ಫ್ರೆಂಚ್ ಬ್ರಿಟಿಷ್ ಅವರಿಬ್ಬರು ಈ ಜಾಗನ ಅಕ್ವೈರ್ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಆ ಕಾಲದಲ್ಲಿ ನವಾಬ್ಸ್ ಇದ್ದರು ಮೊಗಲ್ಸ್ ಹೋಗ್ಬಿಟ್ಟಿದ್ರು ಅವ್ರದ್ದು ಡೈನಾಸ್ಟಿ ಮುಗ್ದೋಗಿತ್ತು ಸೋ ಬ್ರಿಟಿಷವರು ಲಾಸ್ಟಲ್ಲಿ ಇಡೀ ಕೋಟೆನ ಕ್ಯಾಪ್ಚರ್ ಮಾಡಿಕೊಂಡು ಅವ್ರು ಟ್ರೇಡ್ ಮಾಡಕ್ಕೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಿನಿಮಮ್ ಅಂದ್ರೆ ಒಂದ್ ಐವತ್ತು ಕೋಟಿಗಳಿದೆ ಗುರು ಇಲ್ಲಿ ಅಪ್ಪ ಯಪ್ಪ 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 ಹೆಂಗ್ ಓಡ್ತಾ ಇದೆ ಒಂದೊಂದು ಅಯ್ಯೋ 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 ಜೈ ಆಂಜನೇಯ ಇದೀಗ ಸುಸ್ತ ಹೋಗಿದೆ ಅನ್ಸುತ್ತೆ ಅಯ್ಯೋ 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 ಹೆಂಗೆ ಓಡ್ತು ಅಂದರೆ ಮೊದಲನೇದೆಲ್ಲ ಪಾಪ ಸುಸ್ತವಾಗಿದೆ ಅನಿಸುತ್ತೆ ಓಡಿ ಇದಕ್ಕೆ ಈಗ ಆ ಕಾಲದಲ್ಲಿ ಇದ್ದಿದ್ದ ರಾಜರು ಮಹಾರಾಜರು ಸೇವಕರು ಸೈನಿಕರು ಎಲ್ಲರೂ ನಾನು ನಂಗೆ ಕಾಣಿಸ್ತಾನೇ ಇಲ್ಲ ಅಯ್ಯೋ ಸೊ ಎಲ್ಲರೂ ವರ್ಕೌಟ್ ಮಾಡ್ತಾ ಇದ್ದಿದ್ದ ಜಾಗ ಇದು ಈ ನನ್ನ ವಾಯ್ಸ್ ಎಕೋ ಹೊಡಿತಾ ಇದೆ ಸೀರಿಯಸ್ಲಿ ಓಕೆ ಕಮಿಂಗ್ ಬ್ಯಾಕ್ ಟಾಪಿಕ್ ಈ ಜಾಗ ನಾವು ಕನ್ನಡದಲ್ಲಿ ಕರಿತೀವಿ ಗೊತ್ತಾ ಗರ್ಡಿ ಮನೆ ಅಂತ ಸೊ ಎಲ್ಲ ರಾಜರಾಗಿರ್ಬೋದು ಅವ್ರ ಕುಸ್ತಿ ಆಡೋಕ್ಕೆ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಅವರೆಲ್ಲ ಇಲ್ಲಿ ಅವ್ರ ವರ್ಕೌಟ್ ಆಗಿರ್ಬೋದು ಸಾಹಸಗಳ ಪ್ರದರ್ಶನಗಳು ಮಾಡ್ತಾಯಿದ್ರು ಸೀರಿಯಸ್ಲಿ ಈ ರೂಮಲ್ಲಿ ಏನೂ ಇಲ್ಲ ಲೈಕ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಮೇಲ್ಗಡೆ ನಾಲ್ಕು ಟ್ವೆಂಟಿ ಇದೆ ಬೇರೆ ಏನೂ ಇಲ್ಲ ನನ್ನ ವಾಯ್ಸ್ ನನಗೆ ಎಕೋ ಹೊಡಿತಾ ಇದೆ ಪ ಶೆಕೆ ಬೇರೆ ಬರ್ತಾ ಇದೆ ತಮಿಳ್ನಾಡಲ್ಲಿ ಸೀರಿಯಸ್ಲಿ ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ನಾವು ಬೆಂಗಳೂರಲ್ಲೇ ಬಿಸಿಲು ಬಿಸಿಲು ಅಂತ ಇದ್ದೀವಿ ಬಟ್ ತಮಿಳ್ನಾಡು ಅದು ಹೆಂಗಿದಾರೋ ನಂಗೆ ನಿಜಾಗ್ಲೂ ಗೊತ್ತಿಲ್ಲ ಬಾಬಾ ರಾಜರದ್ದು ರಾಜರಿಗೆ ತುಂಬ ಬೇಕಾಗಿರೋರದು ಜಿಮ್ನ ನೋಡಿದ್ವಿ ಇದೆ ಹೇಳಿದ್ನಲ್ಲ ಬರೀ ಮೂರು ಕಿಟಕಿ ಇದೆ ಮೂರು ವೆಂಟಿಲೇಟರ್ ಇದೆ ಅಂತ ಅಷ್ಟೇ ಬರೀ ಏನೂ ಇಲ್ಲ ಆ್ಯಂಡ್ ಈಗ ಇಲ್ಲಿ ಒಂದು ಮೆಟ್ಲಿದೆ ಆ ಮೆಟ್ಲಿದೆ ಏನೇ ನೋಡೋಣ ನನಗೂ ಐಡಿಯಾ ಇಲ್ಲ ಆದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಕೋಟೆ ಮಾತ್ರ ನೆಕ್ಸ್ಟ್ ಲೆವೆಲ್ ಒಂದೊಂದು ಮೆಟ್ಲು ಒಂದು ಬೆಟ್ಟ ಅದು ಹಂಗಿದೆ ನೀವಿಲ್ಲಿ ನೋಡ್ಬೋದು ಹೇಳಿದ್ನಲ್ಲ ವೆಂಟಿಲೇಟರ್ ಅಂತ ನೋಡಿ ಇಷ್ಟೇ ಈ ಚಿಕ್ಕ ಚಿಕ್ಕ ತೂತುಗಳೇ ವೆಂಟಿಲೇಟ್ರು ಆ ಕಾಲದಲ್ಲಿ ಅಲ್ಲೊಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಲಿ ರಾಜರು ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಿದ್ರಂತೆ ಸೊ ಅದನ್ನು ನೋಡೋಣ ಬನ್ನಿ ಈ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೂ ನೋಡ್ಬೋದು ನೀವು ಆ ಸೈಡಲ್ಲೂ ಅದೇ ಥರ ಒಂದು ಸ್ಟ್ರಕ್ಚರ್ಸ್ ಇದೆ ಆ್ಯಂಡ್ ಇಲ್ಲೊಂದು ನಾನು ಇವಾಗ ಕಲ್ಯಾಣಿ ಅಂತ ಹೇಳಿದೆ ಸೊ ಹೋಗ್ತಾ ಇದೀವಿ ಈ ಕಲ್ಯಾಣಿದು ವಿಶೇಷತೆ ಏನು ಅಂದರೆ ರಾಜರು ಮಹಾರಾಜರು ಎಲ್ಲ ಇಲ್ಲೇ ಸ್ನಾನ ಮಾಡ್ತಿದ್ರಂತೆ ಜೊತೆಗೆ ಆ ಅವ್ರ ಕಿಂಗ್ಡಮ್ ಅಲ್ಲಿದ್ದ ಆನೆಗಳು ಅಂದರೆ ಈ ಕೋಟೆಯಲ್ಲಿದ್ದ ಆನೆಗಳು ಅದಕ್ಕೂ ಇಲ್ಲೇ ಸ್ನಾನ ಮಾಡಿಸ್ತಿದ್ರಂತೆ ನನಗೆ ಡೌಟ್ ಏನು ಅಂದರೆ ಆನೆಗಳಿಗೆ ಸ್ನಾನ ಮಾಡಿಸೋಷ್ಟು ಕಲ್ಯಾಣಿಗಳು ದೊಡ್ಡದಾಗಿತ್ತಾ ಹ್ಞೂ ಆ್ಯಕ್ಚುಲಿ ದೊಡ್ಡದಾಗೆ ಇದೆ ಮಿನಿಮಮ್ ಅಂದರೂ ಒಂದು ನಾಲ್ಕು ಕಾಣಕ್ಕೆ ಸ್ನಾನ ಮಾಡಿಸ್ಬೋದೇನೋ ಹೌದು ಮಿನಿಮಮ್ ತ್ರೀ ಟು ಫೋರ್ ಆನೇಸ್ ಕ್ಯಾನ್ ಬಾತ್ ಆ್ಯಂಡ್ ನಮ್ಮ ಗೆಸ್ಟ್ ಫ್ರೆಂಡ್ಸ್ ಕೂಡ ಅಲ್ಲಿದ್ದಾರೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಅಬ್ಬಾ ಹತ್ತಬೇಕು ಗುರು ಅಲ್ಲಿ ನೋಡಿ ನಮ್ಮ ಗೆಸ್ಟ್ಸ್ ಕಾಣಿಸ್ತಿದಾರಾ ಹಾಂ ಮಂಕೀಸ್ ಹಾಯ್ ಮಾಡಿ ಮ್ಮ ಗುರಾಯಿಸ್ತೋರ್ ಗುರು ಕಚ್ ಬಿಟ್ರೆ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಇದೆ ಕೋತಿ ಕಚ್ಚಿದ್ರೆ ವ್ಯಾಕ್ಸಿನೇಷನ್ ಐಡಿಯಾ ಇಲ್ಲ ಇನ್ನೂ ಎಷ್ಟೊಂದು ವೀಡಿಯೋಗಳು ಬೇರೆ ಮಾಡಬೇಕು ನಾನು ಸೊ ಈಗ ಕಲ್ಯಾಣಿ ಇದ್ದೀವಿ ನಾವು ನೀವು ನೋಡ್ಬೋದು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಆ್ಯಂಡ್ ನನಗೆ ಆ ಸ್ಟ್ರಕ್ಚರ್ ಮೇಲೆ ಕಂಡುಬಿತ್ತು ಅಲ್ಲಿ ಮೆಟ್ಲಿದೆ ಮೇಲ್ವರೆಗೂ ಹತ್ಬೋದು ನಾನು ಬಿಡೋಲ್ಲ ಅತ್ತೆ ಹಚ್ತೀನಿ ಮತ್ತೆ ಈ ಥರ ಜಾಕೆ ನಾವು ಬರ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ ಬಂದ ಮೇಲೆ ಫುಲ್ ನೋಡ್ಬಿಟ್ಟೆ ಹೋಗಬೇಕು ಇಲ್ಲ ಅಂದರೆ ಬರಲೇಬಾರ್ದು ಇದೇನಿದು ಓ ಆ್ಯಕ್ಚುಲಿ ಇದು ಕೋಟೆನೇ ಐ ಮೀನ್ ಕೋಡೆ ಎಲ್ಲ ಒಡೆದೋಗಿದೆ ಕೆಳಗೆ ಬಿದ್ದೋಗಿದೆ ಆ್ಯಂಡ್ ಅದು ಆ ಸ್ಟ್ರಕ್ಚರ್ ನೋಡ್ಕೊಂಬರೋಣ ಬನ್ನಿ ಯಪ್ಪ 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 ಒಳ್ಳೆ ಟ್ರಕ್ಕಿಂಗು ಆಗ್ತಿದೆ ವ್ಲಾಗೂ ಆಗ್ತಿದೆ ಎಲ್ಲ ಆಗ್ತಿದೆ ಇಲ್ಲಿ ಓ ಆ್ಯಕ್ಚುಲಿ ಆ ಕಡೆ ಹೋಗಕ್ಕೆ ಅನ್ಕೋತೀನಿ ನಾನು ಟ್ರೈ ಮಾಡೋಣ ಅಬ್ಬಾ ಒಂದೊಂದು ಮೆಟ್ಲು ಒಂದೊಂದು ಗೋಡೆ ಇದ್ದಂಗೆ ಇದೆ ಇಲ್ಲಿ ಅಂದರೆ ಮೆಟ್ಲಲ್ಲಿ ಆ್ಯಕ್ಚುಲಿ ಗೋಡೆನೆ ಹೊಡೆದೋಗಿರೋದಿದ್ದು ನೀವು ನೋಡ್ಬೋದು ಅಲ್ಲಿಂದ ಈ ಸ್ಟ್ರಕ್ಚರ್ವರೆಗೂ ಬಂದಿದ್ದೀನಿ ಅದು ಹತ್ತಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಯಾರೂ ನೋಡ್ತಿಲ್ಲ ನೋಡಿದ್ರೆ ಬೈತಾರೇನೋ ಬಟ್ ನಾನು ಹೇಳ್ದಂಗೆ ಬಂದ ಮೇಲೆ ಚಾನ್ಸ್ನ ಮಿಸ್ ಮಾಡಲೇಬಾರ್ದು ಜೈ ಅಂದ್ಬಿಡ್ಬೇಕು ಅಯ್ಯೋ ಆ್ಯಕ್ಚುಲಿ ಆಗೋಲ್ಲ ನಮ್ಮ ಡಿಕ್ಷ್ನರಿಲಿ ಆಗೋಲ್ಲ ಅನ್ನೋ ಮಾತೇ ಇಲ್ಲ ಗಿಡ ಇರಲಿ ಕಾಡ ಇರಲಿ ನಾವು ಬಂದ್ಬಿಡ್ತೀವಿ ಅಲ್ಲೋಗಿ ಹೋಗಿ ಮೆಟ್ಲತ್ತಿದ್ರೆ ಮುಗಿತೋಗರು ಅಯ್ಯಪ್ಪ ಅಪ್ಪ ಯಪ್ಪಾ ಯಾರಾದರೂ ನೋಡಿದ್ರೆ ಬೈತಾರೆ ಬೇಗ ಹತ್ ಬಿಡ್ಬೇಕು ಅಯ್ಯೂ ನೀವು ಇದು ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು ಈ ರಿ ಅಪ್ಪ ತಿಪ್ಪಾದ್ರೆ ಬಿಡ್ತೀನಿ ಮೆಟ್ಲು ಇಲ್ಲಿವರೆಗೂ ಈಕ್ವಲ್ ಆಗಿದೆ ಬಟ್ ಇಲ್ಲಿ ಒಂದು ಮೆಟ್ಲು ಒಡೆದೋಗಿದೆ ಅಪ್ಪ ಒಂದ್ ಚೂರು ಹಚ್ತೀನಿ ಜಾಸ್ತಿ ಎತ್ತಕ್ಕೋಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಊ ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟ್ ದರ್ಬಾರ್ದು ಹಿಂದೆಗಡೆ ಪಿಲ್ಲರ್ ಕೂಡ ಕಾಣಿಸ್ತಾ ಇದೆ ನಿಮಗೆ ಆ್ಯಕ್ಚುಲಿ ಈ ಕೋಟೆಗೆ ಹೈಲೈಟೇ ಅದು ಆ ಪಿಲ್ಲರ್ ಬಟ್ ಅದರಲ್ಲಿ ಆ ಮೆಟ್ಲು ಇದೆಯಲ್ಲ ಅದು ಆ ಯಾಕರ ಕಡೋದು ನಿಜವಾಗ್ಲೂ ಗೊತ್ತಿಲ್ಲ ರಾಜರಿಗೆ ಅಷ್ಟಕ್ಕು ಆಗುತ್ತಾ ನೋಡ್ಬೋದು ನಾನು ಇಷ್ಟ ಇಷ್ಟೇ ಗ್ಯಾಪಲ್ಲಿ ಬರ್ತಾ ಇದೀನಿ ನಾನು ಅದು ಯಾವ ರಾಜ ಬರ್ತಿದ್ದಾಗೋನು ಈ ಗ್ಯಾಪಲ್ಲಿ ಅಪ್ಪ ಕುತ್ಕೊಂಡು ಗುರು ಅವೆಲ್ಲಿ ತೋರಿಸ್ದೆ ಗೊತ್ತಾ ಮೆಟ್ಲು ಕಟ್ಟಾಗಿರೋದು ಯಪ್ಪ ಆ್ಯಕ್ಚುಲಿ ಯಾರೂ ನೋಡಿಲ್ಲ ಅಲೋ ಮಾಡಲ್ಲ ಯಾರೋ ನೋಡಿದರೆ ಸೆಕ್ಯೂರಿಟಿ ಆ್ಯಕ್ಚುಲಿ ಸೆಕ್ಯೂರಿಟಿ ವ್ಲಾಗ್ ಮಾಡೋಕ್ಕೆ ಬಿಟ್ಟಿಲ್ಲ ಅಬ್ಬಾ ಇದೆಲ್ಲ ಮಾಡಬಾರ್ದು ಒಂದು ಸ್ಟಿಕ್ತಾಗಿ ಹೇಳ್ಬಿಟ್ರು ನಾನು ಅವ್ರ ಮುಂದೆ ಎಲ್ಲ ಬ್ಯಾಗಲ್ಲಿ ಹಾಕೊಂಬಿಟ್ಟು ಇಲ್ಲಿ ಬಂದ ಮೇಲೆ ಮತ್ತೆ ಸೆಟಪ್ ಮಾಡಿಕೊಂಡೆ ವ್ಲಾಗ್ ಮಾಡೋಕ್ಕೆ ಅದು ಯಾಕೆ ಈ ತರ ಜಾಗಗಳಿರೋದೇ ಜನಕ್ಕೆ ತೋರ್ಸಕ್ಕೆ ಸೊ ಒಬ್ಬ ತೋರಿಸ್ತಾ ಇದ್ದಾನೆ ಅಂದರೆ ಎಂಕರೇಜ್ ಮಾಡಬೇಕು ಅಲ್ವಾ ಈ ಕೋಟೆಗೆ ಬಂದಮೇಲೆ ಆ ಫೀಲ್ ಬಂದ್ಬಿಡುತ್ತೆ ನ್ಯಾಚುರಲ್ ಆಗಿ ನಾವೊಂದು ಹಳೇ ಕಾಲದ ಕೋಟೆಗೆ ಬಂದಿದೀವಿ ಅಂತ ಯಾಕೆ ಅಂದರೆ ಫ್ಯಾಕ್ಟ್ ಅದು ರಾಜರು ಆಳ್ವಿಕೆ ಮಾಡಕ್ ಮುಂಚೆ ವ್ಯಾಪಾರ ಮಾಡಕ್ಕಂತ ಈ ಕೋಟೆನ ಕಟ್ಟಿರೋದು ಗುರು ವ್ಯಾಪಾರ ಮಾಡಿಸ್ಕೆಕ್ ಯಾರಾದರೂ ಈ ತರ ಕೋಟೆ ಕಟ್ಟಿಸ್ತಾರ ನಾನು ಆವಾಗಲೇ ಹೇಳಿದೆ ಆದರೆ ಇರ್ತಾರಲ್ಲ ಕೆಲವರು ಇದಕ್ಕೆ ಆಪೋಸಿಟ್ ಅವರೆಲ್ಲ ಬಂದು ಎಲ್ಲ ಹಾಳು ಮಾಡಿದ್ದಾರೆ ಅಂದರೆ ಕೆಲವೊಂದು ಕಡೆ ಹಾಳು ಮಾಡಿದ್ದಾರೆ ಕಾಣಿಸ್ತಾ ಇದೆ ಅದು ಹೊಡೆದಾಕಿರೋದು ಆ್ಯಂಡ್ ಕೆಲವೊಂದು ಕಡೆ ಕೆಲವೊಂದು ವಿಗ್ರಹಗಳಿದೆ ಅದು ಎಲ್ಲ ಭಿನ್ನ ಆಗಿದೆ ಇರ್ತಾರೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಲಿಟ್ಲ್ ಬಿಡ್ ಇಂಟ್ರೆಸ್ಟಿಂಗ್ ಇತ್ತು ಅಂದ್ಕೋತೀನಿ ಚೂರಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ನನಗೆ ಎಷ್ಟು ಗೊತ್ತಿತ್ತು ಅದನ್ನು ಶೇರ್ ಮಾಡಿಕೊಂಡೆ ಸೊ ಇದೇ ಥರ ವ್ಲಾಗ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಬೇರೆಯವ್ರಿಗೂ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡೋಕ್ಕೇಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸಪೋರ್ಟ್ ಯಾಕೆಂದರೆ ಸುಮ್ಮ ಸುಮ್ಮನೆ ನಾನು ವ್ಲಾಗ್ ಆಗಿರ್ಬೋದು ಅದು ಏನೇ ಕಂಟೆಂಟ್ ಆಗಿರ್ಬೋದು ಮಾಡೋಕ್ಕೆ ಬರಲ್ಲ ಏನೋ ಒಂದು ರಿಟರ್ನ್ಸ್ ಇರಲಿ ಅಂತಲೇ ನಾನು ಕಷ್ಟಪಡೋದು ಸೊ ನಿಮ್ಮ ಹೆಲ್ಪ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗ್ ಬಿಡಿಯೋ ಸಿಗ್ತೀನಿ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್